ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲಿ. ನಾನು ನವಿತಾ ಜೈನ್. ವೆಲ್ ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ಸ್ಯಾಂಡಲ್ವುಡ್ ನಲ್ಲಿ ಡ್ರಗ್ಸ್ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ಸಂಜನಾ ಹಾಗೂ ನಟಿ ರಾಗಿಣಿ ಜಾಮೀನು ಅರ್ಜಿ ಸೆಪ್ಟೆಂಬರ್ 24 ಕ್ಕೆ ಮುಂದೂಡಿಕೆಯಾಗಿದೆ. ಆರೋಪಿಗಳ ಪರ ವಕೀಲರು ವಾದ ಮಂಡಿಸಿದ ಬಳಿಕ ಸಿಸಿಬಿ ಪರವಾಗಿ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಆಕ್ಷೇಪಣೆ ಸಲ್ಲಿಸಿದರು. ಈ ವೇಳೆ ನ್ಯಾಯಾಲಯದಲ್ಲಿ ತನಿಖಾಧಿಕಾರಿಗಳಾದ ಎಸಿಪಿ ಗೌತಮ್, ಇನ್ಸ್ಪೆಕ್ಟರ್ ಅಂಜುಮಾಲಾ, ಪುನೀತ್ ಕೂಡ ಹಾಜರಾಗಿದ್ದರು. ಅರ್ಜಿ ವಿಚಾರಣೆ ಬಳಿಕ ಸೆಪ್ಟೆಂಬರ್ 24 ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ಸ್ಟಾರ್ ನಟ ನಟಿಯರು ಪಾರ್ಟಿ ಮಾಡಿದ ಹೋಟೆಲ್ಗಳಿಗೆ ಸಿಸಿಬಿ ಶಾಕ್ ಕೊಟ್ಟಿದೆ. ಪ್ರತಿಷ್ಠಿತ ಹೋಟೆಲ್ಗಳಾದ ಕ್ಲೌಡ್ 9, 1Q1 ಸೇರಿದಂತೆ ಕೆಲ ಹೋಟೆಲ್ಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಇಂದಿರಾನಗರ ಮತ್ತು ಕೋರಮಂಗಲದ ಕೆಲ ಪಬ್ಗಳಿಗೂ ನೋಟಿಸ್ ಕೊಟ್ಟಿದ್ದು ಪಾರ್ಟಿ ನಡೆದಿರೋ ಸಿಸಿಟಿವಿ ಫುಟೇಜ್ ಕೊಡುವಂತೆ ಸೂಚಿಸಲಾಗಿದೆ. ಆದರೆ ಇದುವರೆಗೆ ಯಾವುದೇ ರೀತಿಯ ಸಿಸಿಟಿವಿ ಫುಟೇಜ್ ಕೊಟ್ಟಿಲ್ಲ ಎನ್ನಲಾಗಿದೆ. ಆದಷ್ಟು ಬೇಗ ಸಿಸಿಟಿವಿ ಫುಟೇಜ್ ತಂದು ಕೊಡುವಂತೆ ಹೋಟೆಲ್ ಮಾಲೀಕರಿಗೆ ಸಿಸಿಬಿ ಸೂಚನೆಯನ್ನ ನೀಡಿದೆ. ನಟಿ ರಾಗಿಣಿ ಹಾಗೂ ನಟಿ ಸಂಜನಾ ಜೈಲಿನಲ್ಲಿ ಕೊಡ್ತಿದ್ದ ಆಹಾರ ಸೇವಿಸದೆ ಮನೆಯಿಂದಲೇ ಊಟ ತರಿಸಿಕೊಳ್ತಾ ಇದ್ರು. ಈ ಬಗ್ಗೆ ನ್ಯೂಸ್ 18 ಕನ್ನಡ ಸುದ್ದಿ ಪ್ರಸಾರ ಮಾಡಿತ್ತು. ಇದೀಗ ಜೈಲಿನಲ್ಲಿ ಮನೆಯಿಂದ ಊಟ ತರಿಸಿಕೊಳ್ಳುವ ವ್ಯವಸ್ಥೆಗೆ ಬ್ರೇಕ್ ಹಾಕಲಾಗಿದೆ. ಇನ್ನು ಮುಂದೆ ಜೈಲಿನ ಆಹಾರವನ್ನೇ ಎಲ್ಲಾ ಡ್ರಗ್ಸ್ ಆರೋಪಿಗಳು ಸೇವಿಸಬೇಕಾಗಿದೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿರುವ ನಿರ್ದೇಶಕ ಇಂದ್ರಜಿತ್ ಲಂಕೇಶ್, ಡ್ರಗ್ಸ್ ಕೇಸಲ್ಲಿ 30-40 ಜನರಿದ್ದಾರೆ. ಕೆಲ ಪ್ರಭಾವಿಗಳನ್ನ ಸಿಸಿಬಿ ಇನ್ನೂ ಬಂಧಿಸಿಲ್ಲ. ಅವರಿಗೆ ಪ್ರಭಾವಿ ರಾಜಕಾರಣಿಗಳ ಶ್ರೀರಕ್ಷೆ ಇದೆ. ಅಲ್ಲದೆ ಪೊಲೀಸರಿಗೆ ಫೋನ್ ಮಾಡಿ ಈ ಪ್ರಕರಣದಿಂದ ಅವರನ್ನ ಕೈಬಿಡುವಂತೆ ಒತ್ತಡ ಹಾಕ್ತಿದ್ದಾರೆ ಅಂತ ಆರೋಪಿಸಿದ್ರು. ಇನ್ನು ಪ್ರಮುಖ ಆರೋಪಿ ಆದಿತ್ಯ ಆಳ್ವನನ್ನ ಬಂಧಿಸಿಲ್ಲ, ನಟ ರಾಜಕಾರಣಿಗಳ ಮಕ್ಕಳನ್ನ ಬಂಧಿಸಿಲ್ಲ. ಸಿಸಿಬಿ ನಾಮಕಾವಸ್ಥೆಗೆ ಮಾತ್ರ ತನಿಖೆ ಮಾಡ್ತಾ ಇದೆ. ಡ್ರಗ್ ಕೇಸ್ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅಂತ ಇಂದ್ರಜಿತ್ ಲಂಕೇಶ್ ಒತ್ತಾಯಿಸಿದ್ರು. ನಾನು ಬಿಜೆಪಿ ಅವರ ಒಂದು ಒತ್ತಡ ಇರೋದ್ರಿಂದ ಇದನ್ನು ಸಿಬಿಐ ಬರಬೇಕು, ಇನ್ವೆಸ್ಟಿಗೇಟ್ ಮಾಡಬೇಕು, ಇದಕ್ಕೆ ಉತ್ತರ ಸಿಗುತ್ತೆ. ಹಲವಾರು ರಾಜಕಾರಣಿಗಳ ಹೆಸರು ಆಚೆ ಬರುತ್ತೆ, ಸಿಬಿಐ ಬಂದ್ರೇ ಇಲ್ಲಿಗೆ ಉತ್ತರ ಸಿಗೋದು. ಯಾಕೆ ಅಂತಂದರೆ ಇಲ್ಲಿನ ಪ್ರಭಾವ ನಾಯಕರು ಫೋನ್ ಮಾಡಿ ಬಿಟ್ಬಿಡಿ ಅನ್ನೋರು ಇವತ್ತು ಪ್ರೆಷರ್ ಹಾಕಲ್ವಾ, ಹಾಕ್ತಾ ಇಲ್ವಾ? ಈ ಇನ್ವೆಸ್ಟಿಗೇಷನೆಲ್ಲ ನೋಡಿದ್ರೆ ನನಗೆ ಯಾಕೋ ಒಂದು ತ್ಯಾಪೆ ಹಚ್ಚಿದಂಗಿದೆ. ಕೊರೋನಾ ಸಂಕಷ್ಟ ಕಾಲದಲ್ಲೂ ವಿಧಾನಸಭೆ ಕಲಾಪ ಆರಂಭವಾಗಿದೆ. ಕಲಾಪದಲ್ಲಿ ಎಲ್ಲಾ ಸದಸ್ಯರು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಕಲಾಪದಲ್ಲಿ ಭಾಗಿಯಾಗಿದ್ದಾರೆ. ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮಾತ್ರ ಮಾಸ್ಕ್ ಜೊತೆಗೆ ತಲೆಗೆ ಫೇಸ್ ಶೀಲ್ಡ್ ಹಾಗೂ ಕೈಗೆ ಗ್ಲೌಸ್ ಹಾಕಿಕೊಂಡಿದ್ದಾರೆ. ಕೋವಿಡ್ ಹಿನ್ನೆಲೆ ಭಾರಿ ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ. ವಿಧಾನಮಂಡಲ ಅಧಿವೇಶನ ಆರಂಭದಲ್ಲಿ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಯಿತು. ರಾಜ್ಯಸಭಾ ಸದಸ್ಯ ಅಶೋಕ್ ಗಸ್ತಿ, ಮಾಜಿ ಕೇಂದ್ರ ಸಚಿವ ಎಂವಿ ರಾಜಶೇಖರನ್, ಕೋವಿಡ್ನಿಂದ ನಿಧನರಾದ ಮಾಜಿ ಸಚಿವ ರಾಜ ಮದನ್ ಗೋಪಾಲ್ ನಾಯಕ್, ಮಾಜಿ ಸಚಿವ ಜಿ ರಾಮಕೃಷ್ಣ, ಮಾಜಿ ಸಂಸದ ರಾಜ ರಂಗಪ್ಪ ನಾಯಕ್ಗೆ ಸಂತಾಪ ಸೂಚಿಸಲಾಯಿತು. ಬಳಿಕ ವಿಧಾನಸಭೆ ಕಲಾಪ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ವಿಧಾನಸೌಧದ ಕ್ಯಾಂಟೀನ್ನಲ್ಲಿ ಕಡೂರು ಶಾಸಕ ಬೆಳ್ಳಿ ಪ್ರಕಾಶ್ ಹಾಗೂ ತೋಟಗಾರಿಕಾ ಸಚಿವ ನಾರಾಯಣಗೌಡ ನಡುವೆ ಮಾರಾಮಾರಿ ನಡೆದಿದೆ. ಕೈಕೈ ಮಿಲಾಯಿಸುವ ಹಂತಕ್ಕೂ ತಲುಪಿದಾಗ ಅಲ್ಲೇ ಉಪಸ್ಥಿತರಿದ್ದ ಇತರೆ ಶಾಸಕರು ಮಧ್ಯಪ್ರವೇಶ ಮಾಡಿ ಗಲಾಟೆಯನ್ನ ತಡೆದಿದ್ದಾರೆ. ಗಲಾಟೆ ಬಳಿಕ ಮಾತನಾಡಿದ ಸಚಿವ ನಾರಾಯಣಗೌಡ, ವರ್ಗಾವಣೆ ವಿಚಾರಕ್ಕೆ ಚರ್ಚೆ ಆಗಿತ್ತು, ತರಿಸಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದೆ, ಆದರೂ ಅವರು ಏಕವಚನದಲ್ಲಿ ಮಾತಾಡಿದ್ರು, ನಾನು ಏಕವಚನದಲ್ಲಿ ಮಾತಾಡಿಲ್ಲ, ಹಾಗೆ ಮಾತನಾಡಬೇಡಿ ಅಂತ ಹೇಳಿದೆ. ನನಗೂ ನೋವಾಗಿತ್ತು, ತುಂಬ ಬೇಜಾರಾಯಿತು, ಏಕವಚನದಲ್ಲಿ ಮಾತಾಡಬೇಡಿ ಅಂತ ಹೇಳಿದ್ದಷ್ಟೇ. ನಾ ಹೊಸದಾಗಿ ಬಂದವರು, ಬೆಳ್ಳಿ ಪ್ರಕಾಶ್ ಅವರ ಪರಿಚಯ ಸರಿಯಾಗಿ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಬೇಲೂರಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇರುವ ಸೀಮಾ ಅನ್ನುವರನ್ನ ಕಡೂರಿಗೆ ವರ್ಗಾವಣೆಗೆ ಕೋರಿದ್ರು, ಅದೇ ವಿಚಾರವಾಗಿ ಗಲಾಟೆ ಆಗಿದೆ ಎನ್ನಲಾಗಿದೆ. ಯಾವುದೋ ಒಂದು ಸಿಂಪಲ್ ಟ್ರಾನ್ಸ್ಫರ್ ಇತ್ತು, ಅದ್ರ ಬಗ್ಗೆ ಕೇಳಿದ್ರು, ಬನ್ನಿ ಅಣ್ಣ ನೀವು ಮಧ್ಯಾಹ್ನ ಲಂಚ್ ಅವರ್ಸ್ ಎಲ್ಲ ಅದೇನಿದೆ ಚೆಕ್ ಮಾಡೋಣ, ಯಾಕೆಂದ್ರೆ ನಾನು ಚೆಕ್ ಮಾಡೋಕ್ಕಾಗುತ್ತೆ, ನನ್ನ ಹತ್ರ ಮೊಬೈಲು ಇಲ್ಲ. ಅದಕ್ಕೆ ಸ್ವಲ್ಪ ಅವ್ರು ಏಕವಚನ ಬಳಸಿದ್ರು, ಅದು ನನಗೆ ನೋವಾಯಿತು, ಏಕವಚನ ಮಾತಾಡಕ್ಕೂಡ್ದು ಅಂತ ಹೇಳಿರೋದು ನಿಜ ಅಷ್ಟೇ. ಯಾರೇ ಆಗಲಿ ಎಂಎಲ್ಎಗಳ ಜೊತೆ ಸೌಜನ್ಯದಿಂದ ನಡ್ಕೋಬೇಕು, ಮಿನಿಸ್ಟರ್ ಜೊತೆಗೂ ಕೂಡ ಸೌಜನ್ಯದಿಂದ ನಡ್ಕೋಬೇಕು. ಇಡೀ ರಾಜ್ಯ 6 ಕೋಟಿ ಜನ ನಮ್ಮನ್ನು ನೋಡ್ತಾ ಇದ್ದಾರೆ, ನಮ್ಮ ನಡವಳಿಕೆಗಳನ್ನೆಲ್ಲ ಗಮನಿಸ್ತಾ ಇದ್ದಾರೆ. ನಾವು ಸಜ್ಜನಿಕೆಯಿಂದ ನಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ.
ವಿಧಾನಸಭಾ ಕಲಾಪ ಆರಂಭಕ್ಕೂ ಮುನ್ನವೇ ಸದನದ ಕಾಲಾವಧಿ ಕಡಿತ ಮಾಡುವ ಮಾತುಗಳು ಶುರುವಾಗಿದೆ. ಈ ಬಗ್ಗೆ ಮಾತನಾಡಿದ ಸಿಎಂ ಬಿಎಸ್ ಯಡಿಯೂರಪ್ಪ, ಸಂಸತ್ ಅಧಿವೇಶನ ಅವಧಿಯನ್ನ ಕಡಿಮೆಗೊಳಿಸುತ್ತಿದ್ದಾರೆ, ನಾವು ಅಗತ್ಯ ವಿಷಯ ಚರ್ಚಿಸಿ ಬೇಗ ಮುಗಿಸಲು ಚಿಂತನೆಯನ್ನ ನಡೆಸಿದ್ದೇವೆ. ಈ ಬಗ್ಗೆ ವಿಪಕ್ಷ ನಾಯಕರ ಜೊತೆ ಒಂದು ಬಾರಿ ಚರ್ಚೆಯನ್ನ ಮಾಡಿದ್ದೇನೆ. 50-60 ಜನ ಶಾಸಕರು ಕೋವಿಡ್ನಿಂದ ಸದನಕ್ಕೆ ಬರ್ತಿಲ್ಲ, ಅವರನ್ನ ಹೊರಗಿಟ್ಟು ಸದನ ನಡೆಸಲು ಸಾಧ್ಯವಿಲ್ಲ, ಹೀಗಾಗಿ ಬೇಗ ಮುಗಿಸಲು ವಿಪಕ್ಷ ನಾಯಕರ ಸಹಕಾರ ಕೇಳ್ತಿದ್ದೇನೆ ಅಂತ ಹೇಳಿದರು. ಬಳಿಕ ಸದನ ಸಮಿತಿ ಸಭೆಯಲ್ಲಿ ಚರ್ಚೆ ನಡೆಸಿದ ಬಳಿಕ ಮುಂದಿನ ಶನಿವಾರದ ತನಕ ಸದನ ನಡೆಸಲು ನಿರ್ಧಾರ ಮಾಡಲಾಯಿತು. ರಾಜ್ಯದಲ್ಲಿ ಸುರಿತಾ ಇರುವ ಮಳೆ ಬಗ್ಗೆ ಮಾತನಾಡಿರುವ ಸಿಎಂ ಬಿಎಸ್ವೈ, ರಾಜ್ಯದ ಹಲವೆಡೆ ಮಳೆ ಅಬ್ಬರ ಇರುವ ಬಗ್ಗೆ ಮಾತನಾಡಿದ್ದು, ಡಿಸಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದೇನೆ, ಉಡುಪಿಯಲ್ಲಿ ಹೆಚ್ಚು ಮಳೆ ಆಗಿದೆ, ಬೇರೆ ಕಡೆ ಹೆಚ್ಚೇನು ಅನಾಹುತ ಆಗಿಲ್ಲ, ಹಗಲು ರಾತ್ರಿ ನಮ್ಮ ಡಿಸಿಗಳು ಕೆಲಸ ಮಾಡುತ್ತಿದ್ದಾರೆ, ಕೇಂದ್ರದಿಂದ ಎಲ್ಲಾ ಸಹಕಾರ ಸಿಕ್ಕಿದೆ ಅಂತ ಹೇಳಿದ್ದಾರೆ. ದೆಹಲಿ ಲೋಕಸಭೆಯಲ್ಲೇ ಅಧಿವೇಶನ ಮೊಟಕೊಳಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಈ ಕೋವಿಡ್ ಕಾರಣಕ್ಕಾಗಿ ಸುಮಾರು 40-45 ಜನ ಆಯೋಜನೆ ಎಂಎಲ್ಎಗಳು ಹೌಸ್ಗೆ ಬರೋಕ್ಕಾಗದಿರೋ ಪರಿಸ್ಥಿತಿ ನಾವಿದ್ದೇವೆ. ಇವತ್ತು ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ನಾನು ಸಿದ್ದರಾಮಯ್ಯನವ್ರ ಜೊತೆ, ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆ ಮಾಡ್ತೇನೆ. ಅವರೆಲ್ಲರೂ ಏನು ಅಭಿಪ್ರಾಯ ಕೊಡ್ತಾರೆ ಅದರಿಂದ ನಾವು ಅಧಿವೇಶನ ನಡೆಸೋಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಆದರೆ ಈ ಪರಿಸ್ಥಿತಿಯಲ್ಲಿ ಹೇಗೆ ಮಾಡಬೇಕು ಏನು ಅಂತ ಅವ್ರ ಜೊತೆ ಚರ್ಚೆ ಮಾಡಿ ತೀರ್ಮಾನ. ಅದು ಏನಾಗಿದೆ, ನಾನು ನಿನ್ನೆ ಎಲ್ಲ ಜಿಲ್ಲಾಧಿಕಾರಿಗಳ ಸಂಪರ್ಕದಲ್ಲಿ ಇದ್ದೇನೆ. ಉಡುಪಿನಲ್ಲಿ ತುಂಬ ಜಾಸ್ತಿ ಮಳೆಯಾಗಿದೆ, ಬೇರೆ ಕಡೆ ಆ ಥರ ಅನಾಹುತ ಏನು ಆಗಿಲ್ಲ ಇದುವರೆಗೂ. ಭಗವಂತನ ದಯದಿಂದ ಇವತ್ತಿನ ದಿನ ಸ್ವಲ್ಪ ಒಳವಾದರೆ ಯಾವುದೇ ಸಮಸ್ಯೆ ಇಲ್ಲದಂತಾಗುತ್ತೆ. ನಾನು ಸಹ ನಿರಂತರವಾಗಿ ಜಿಲ್ಲಾಧಿಕಾರಿಗಳ ಸಂಪರ್ಕದಲ್ಲಿದ್ದೇನೆ, ಹಗಲು ರಾತ್ರಿ ನಮ್ಮ ಜಿಲ್ಲಾಧಿಕಾರಿಗಳು ಸಹ ಕೆಲಸ ಮಾಡ್ತಿದ್ದಾರೆ, ಯಾವುದೇ ಸಾವು ನೋವಿಗೆ ಅವಕಾಶ ಆಗಿಲ್ಲ. ಕೇಂದ್ರ ಸರ್ಕಾರದಿಂದ ಹೆಲಿಕಾಪ್ಟರ್ ಬೇರೆ ಎಲ್ಲ ರೀತಿಯ ಅವಕಾಶಗಳು ಸಿಕ್ಕಿದೆ. ಅವರ ಶಕ್ತಿ ಮೀರಿ ನಮ್ಮ ಜಿಲ್ಲಾಡಳಿತ ಕೆಲಸ ಮಾಡುತ್ತೆ. ವಿಧಾನಸಭಾ ಸದನ ಮೊಟಕಿಗೆ ನಾವು ಒಪ್ಪಲ್ಲ ಅಂತ ವಿಧಾನಸೌಧದಲ್ಲಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಧಿವೇಶನ ಮೊಟಕುಗೊಳಿಸೋದಕ್ಕೆ ನಾವು ಒಪ್ಪಲ್ಲ, ಇನ್ನೂ ಜಾಸ್ತಿ ದಿನ ಬೇಕಾದ್ರೆ ಅಧಿವೇಶನ ನಡೆಸಲಿ, 3 ವಾರ ಕಲಾಪ ನಡೆಸಲಿ ಅಂತ ಸಲಹೆ ಕೊಟ್ಟಿದ್ದಾರೆ. ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ ನೋಡೋಣ, ಅಲ್ಲಿಯೂ ನಾವು ಇದನ್ನೇ ಹೇಳ್ತೇವೆ ಅಂತ ಖಡಕ್ ಆಗಿ ಹೇಳಿದ್ರು. ಆದರೆ ಆ ಬಳಿಕ 3 ದಿನ ಕಡಿತಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿ, ಸದನ ಮೊಟಕುಗೊಳಿಸಲು ನಾವು ಬಿಡಲ್ಲ, ಅಧಿವೇಶನಕ್ಕೆ 1600ಕ್ಕೂ ಹೆಚ್ಚು ಪ್ರಶ್ನೆಗಳು ಬಂದಿವೆ, 30 ವಿಧೇಯಕಗಳು ಅಂಗೀಕಾರ ಆಗಬೇಕಾಗಿದೆ, ಪ್ರತಿ ಒಂದೊಂದರ ಮೇಲೆ 2-2 ಗಂಟೆ ಚರ್ಚೆ ಆಗಬೇಕು, ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿವೆ, ಎಲ್ಲದರ ಬಗ್ಗೆ ಚರ್ಚೆ ಆಗಬೇಕಿದೆ, 1 ವಾರ ಹೆಚ್ಚು ಕಲಾಪ ನಡೆಸಲಿ, ಮೊಟಕುಗೊಳಿಸಿದ್ರೆ ಸರ್ಕಾರ ಪಲಾಯನ ಮಾಡಿದಂತೆ, ಆರೋಪಗಳನ್ನು ಒಪ್ಪಿಕೊಂಡಂತೆ ಅಂತ ಗುಡುಗಿದ್ದಾರೆ. ಇನ್ನು ಬಹಳ ವಿಚಾರ ಇದೆ, 30 ಬಿಲ್ ಇದೆ, ಒಂದೊಂದು ಬಿಲ್ಗೆ 2-2 ಗಂಟೆ 3-3 ಗಂಟೆ ಆದರೂ ಕೂಡ ಟೈಮ್ ಆಗ್ತದೆ. ಬೇಕಾದಷ್ಟು ಭ್ರಷ್ಟಾಚಾರದ ಹಗರಣಗಳ ಸರಿಮಾಲೆಗಳು ಬೇಕಾದಷ್ಟು ಇವೆ, ಅವನ್ನೆಲ್ಲ ನಾವು ಬಿಚ್ಚಿ ಬಿಚ್ಚಿ ಜನರ ಮುಂದೆ ಇಡಬೇಕಾಗಿದೆ. ಯಾವ ಕಾರಣಕ್ಕೂ ಮೊಟಕು ಮಾಡಬಾರ್ದು, ಇದು ಪ್ರಜಾಪ್ರಭುತ್ವದ ಧಕ್ಕೆ. ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಗೋದಿಲ್ಲ ಅನ್ನುವ ಕಾರಣಕ್ಕೆ ಎಚ್ ವಿಶ್ವನಾಥ್ ಅಸಮಾಧಾನ ಆಗಿದ್ದಾರೆ ಅನ್ನುವ ಆರೋಪಕ್ಕೆ ಸಚಿವ ನಾರಾಯಣಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ರಾಷ್ಟ್ರೀಯ ನಾಯಕರಿದ್ದಾರೆ, ಅವರು ಯಾರಿಗೂ ಅನ್ಯಾಯವನ್ನ ಮಾಡೋದಿಲ್ಲ, ಎಲ್ರಿಗೂ ಅವರು ಅವಕಾಶವನ್ನ ಮಾಡಿಕೊಡ್ತಾರೆ, ಸಂಪುಟ ವಿಸ್ತರಣೆ ವೇಳೆ ಅವಕಾಶ ಸಿಗುತ್ತೆ, ವಿಶ್ವನಾಥ್ ಅವರಿಗೆ ಎಲ್ಲೂ ಅಸಮಾಧಾನ ಇಲ್ಲ, ಹೇಳಿದಂತೆ ಎಲ್ರಿಗೂ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಕೇಸ್ ಸಂಬಂಧ ಮಾಜಿ ಸಚಿವ ಕೆಜೆ ಜಾರ್ಜ್ಗೆ ಸಮನ್ಸ್ ಜಾರಿ ಮಾಡಲಾಗಿದೆ. ಖುದ್ದು ಭೇಟಿ ಮಾಡಿದ್ದ ಸಿಬಿಐ ಅಧಿಕಾರಿಗಳಿಂದ ಜಾರ್ಜ್ಗೆ ಸಮನ್ಸ್ ಕೊಟ್ಟಿದ್ದಾರೆ. ವಿಧಾನಸೌಧಕ್ಕೆ ಜಾರ್ಜ್ ಹುಡುಕೊಂಡು ಬಂದಿದ್ದ ಸಿಬಿಐ ಅಧಿಕಾರಿಗಳು ವಿಧಾನಸೌಧದ ವಿಪಕ್ಷ ನಾಯಕರ ಕೊಠಡಿಗೆ ಆಗಮಿಸಿದರು. ಕೆಜೆ ಜಾರ್ಜ್ ಸಂಪರ್ಕ ಮಾಡಬೇಕು ಅಂತ ಕೇಳಿ ಕೆಜೆ ಜಾರ್ಜ್ ನಂಬರ್ ಪಡೆದು ಜಾರ್ಜ್ ಸಂಪರ್ಕ ಮಾಡಿದ್ರು. ಆ ಬಳಿಕ ಕೆಜೆ ಜಾರ್ಜ್ಗೆ ಸಮನ್ಸ್ ಜಾರಿ ಮಾಡಿದ್ದಾರೆ. ನಿನ್ನೆ ರಾಜ್ಯಸಭೆಯಲ್ಲಿ ಕೃಷಿ ಮಸೂದೆ ಚರ್ಚೆ ವೇಳೆ ಗದ್ದಲ ನಡೆದಿದ್ದು ಸದನದ ಬಾವಿಗಿಳಿದು ಬಿಲ್ ಹರಿದಿದ್ದ ತೃಣಮೂಲ ಕಾಂಗ್ರೆಸ್ನ ಡೆರೆಕ್ ಓಬ್ರಿಯಾನ್ ಸೇರಿದಂತೆ 8 ಸಂಸದರನ್ನು 1 ವಾರಗಳ ಕಾಲ ಅಮಾನತು ಮಾಡಲಾಗಿದೆ. ಡೆರೆಕ್ ಜೊತೆಗೆ ಕಲಾಪದಲ್ಲಿ ಗದ್ದಲ ಮಾಡಿದ ಸೈಯದ್ ನಾಸಿರ್ ಹುಸೇನ್, ಸಂಜಯ್ ಸಿಂಗ್, ರಾಜು ಸತವ್, ಕೆಕೆ ರಾಕೇಶ್, ರಿಪುನ್ ಬೋರಾ, ಡೋಲಾ ಸೇನ್ ಮತ್ತು ಎಲ್ಮರನ್ ಕರೀಂ ಕೂಡ ಅಮಾನತಾಗಿದ್ದಾರೆ. ನಿನ್ನೆಯ ಬೆಳವಣಿಗೆ ಬಗ್ಗೆ ಉಪರಾಷ್ಟಪತಿ ವೆಂಕಯ್ಯನಾಯ್ಡು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯಸಭಾ ಇತಿಹಾಸದಲ್ಲಿ ನಿನ್ನೆ ತುಂಬಾ ಕೆಟ್ಟ ದಿನ, ಉಪಸಭಾಧ್ಯಕ್ಷರಿಗೆ ದೈಹಿಕ ಬೆದರಿಕೆ ಹಾಕಲಾಗಿದೆ, ಕರ್ತವ್ಯ ನಿರ್ವಹಿಸಲು ಅಡ್ಡಿಪಡಿಸಿದ್ದಾರೆ, ಇದೊಂದು ದುರಾದೃಷ್ಟಕರ ಬೆಳವಣಿಗೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ.
ರಾಜ್ಯಸಭಾ ಸದಸ್ಯರನ್ನು ಅಮಾನತು ಮಾಡಿರುವ ನಿರ್ಧಾರವನ್ನು ಪ್ರಶ್ನಿಸಿ ವಿರೋಧ ಪಕ್ಷದ ಸದಸ್ಯರು ಸಂಸತ್ ಎದುರು ಪ್ರತಿಭಟನೆ ಮಾಡಿದ್ದಾರೆ. ಈ ರೀತಿ ಎಷ್ಟು ಜನರ ಬಾಯಿ ಮುಚ್ಚಿಸಲು ಸಾಧ್ಯ ಅಂತ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದಾರೆ. ಈ ನಡುವೆ ರೈತರನ್ನ ವಿರೋಧ ಪಕ್ಷಗಳು ತಪ್ಪು ದಾರಿಗೆ ಎಳಿತಾ ಇದ್ದಾರೆ. ತಿದ್ದುಪಡಿ ಕಾಯ್ದೆಯಿಂದ ರೈತರಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಪ್ರಧಾನಿ ತಿಳಿಸಿದ್ದಾರೆ. ಜೊತೆಗೆ ಇಂದಿನ ಕ್ಯಾಬಿನೆಟ್ನಲ್ಲಿ ಬೆಂಬಲ ಬೆಲೆ ಹೆಚ್ಚಳ ಮಾಡಲು ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸಿದೆ. इन कानूनों की आड़ में देश में ऐसे ताकतवर गिरोह पैदा हो गए थे जो किसानों की मजबूरी का फायदा उठा रहे थे. आखिर ये कब तक चलता रहता? इस व्यवस्था में बदलाव करना आवश्यक था और ये बदलाव हमारी सरकार ने करके दिखाया है. ರಾಜ್ಯ ಸರ್ಕಾರದ ವಿರುದ್ಧ ರೈತರು ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ, ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ, ವಿದ್ಯುತ್ ಕಾಯ್ದೆ ತಿದ್ದುಪಡಿ, ಸುಗ್ರೀವಾಜ್ಞೆ ವಿರೋಧಿಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ರಾಜ್ಯದ ನಾನಾ ಜಿಲ್ಲೆಗಳಿಂದ ಆಗಮಿಸುವ ರೈತರು ಕೋವಿಡ್ ನಡುವೆ ಇದೇ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಕುರುಬೂರು ಶಾಂತಕುಮಾರ್, ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತಿದೆ. ಕಾರ್ಮಿಕರು ಮತ್ತು ಹಿಂದುಳಿದ ವರ್ಗದ ಜನರು ಕೂಡ ರೈತರೊಂದಿಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಬೆಳಗ್ಗೆ 11 ಗಂಟೆಗೆ ಹೊರಟ ರೈತರ ಪ್ರತಿಭಟನಾ ಮೆರವಣಿಗೆ ವಿಧಾನಸೌಧ ಮುತ್ತಿಗೆಯ ಮಾಡುವಂತಹ ಪ್ರಯತ್ನವನ್ನ ರೈತರು ಮಾಡಿದ್ರು. ಆದರೆ ರೈತರ ಪ್ರತಿಭಟನೆಯಲ್ಲಿ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿದ್ರು. ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೆ 500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಅಂದ್ರೆ ರೈತರ ಭೂಮಿಯನ್ನ ಕಾರ್ಪೊರೇಟರ್ ಕಂಪನಿಗಳಿಗೆ ಮಾರಾಟ ಮಾಡಲಿಕ್ಕೆ ಸರ್ಕಾರ ಇವತ್ತು ಹೊಂಚಾಗ್ತಾ ಇದೆ. ರೈತರ ತಲೆ ಮೇಲೆ ಕಲ್ಲೆಳೆಯುವಂತ ಕೆಲಸವನ್ನ ಮಾಡ್ತಾ ಇದೆ. ರೈತರ ಭೂಮಿಯನ್ನ ಕಿತ್ಕೊಳ್ಳೋ ಅಂತ ಕೆಲಸ ನೀವು ಯಾಕೆ ಮಾಡ್ತೀರಾ? ಎಪಿಎಂಸಿ ಕಾಯ್ದೆ ಯಾಕೆ, ವಿದ್ಯುತ್ ರೈತನೇ ಬಿಲ್ ಕಟ್ಟೋ ಅಂತ ಪರಿಸ್ಥಿತಿ ಯಾಕೆ ಬರಬೇಕು? ಇದು ಇದರಿಂದ ನಿಮಗೆ ನಿಮ್ಮ ಸರ್ಕಾರಕ್ಕೆ ಒಡೆತ ಬೀಳುತ್ತೆ. ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ವಿರುದ್ಧ ಬೀಳಬೇಕಾಗುತ್ತೆ. ರೈತರ ಸಮಸ್ಯೆಗಳನ್ನು ಇಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಭಾರತ್ ಬಂದ್ ನಡೆಸಲು ಆಲ್ ಇಂಡಿಯಾ ಕಿಸಾನ್ ಸಂಘರ್ಷ ಸಮಿತಿ ನಿರ್ಧಾರ ಮಾಡಿದೆ. ಈ ಬಗ್ಗೆ ಮಾಹಿತಿ ನೀಡಿರುವ ರೈತ ಮುಖಂಡ ಕುರುಬೂರು ಶಾಂತಕುಮಾರ್, ಆಲ್ ಇಂಡಿಯಾ ಕಿಸಾನ್ ಸಂಘರ್ಷ ಸಮಿತಿ ಮುಖ್ಯಸ್ಥ ಯೋಗೇಂದ್ರ ಯಾದವ್ ಅವರು ಸೆಪ್ಟೆಂಬರ್ 25ರಂದು ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ದೇಶವ್ಯಾಪಿ ಬಂದ್ ಮಾಡುವ ಸಂಬಂಧ ಆಗಿರುವ ನಿರ್ಧಾರವನ್ನ ಅವರು ಈ ವೇದಿಕೆಯಲ್ಲಿ ತಿಳಿಸಿದ್ದಾರೆ. ಆದರೆ ನಾವು ಈ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಚರ್ಚೆ ಮಾಡಿ ಅದ್ರ ಬಗ್ಗೆ ತೀರ್ಮಾನ ಹೇಳ್ತೀವಿ. ಯಾಕೆಂದ್ರೆ ಸಭೆಗೆ ಅತಿಥಿಯಾಗಿ ಬಂದಿದ್ರು, ಅವರು ಅವರವರ ಆಲ್ ಇಂಡಿಯಾ ಲೆವೆಲ್ ಆಗಿರ್ತಕ್ಕಂಥ ವಿಚಾರನ ಹೇಳಿದ್ದಾರೆ. ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ತೀವಿ. ಕಳೆದ 2-3 ದಿನಗಳಿಂದ ಸುರಿತಾ ಇರುವ ಭಾರಿ ಮಳೆಯಿಂದಾಗಿ ಈರುಳ್ಳಿ ಬೆಳೆ ರೈತನ ಕಣ್ಣಲ್ಲಿ ನೀರು ತರಿಸಿದೆ. ಶಿರಾ ತಾಲೂಕಿನ ಕರೆಕಲ್ಲಹಟ್ಟಿ ಗ್ರಾಮದ ಸುಮಾರು 30ಕ್ಕೂ ಹೆಚ್ಚು ಜನ ರೈತರು ಬೆಳೆದಿದ್ದ ಈರುಳ್ಳಿ ಮಣ್ಣು ಪಾಲಾಗ್ತಾ ಇದೆ. ಸುಮಾರು 80-100 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಈರುಳ್ಳಿ ಬೆಳೆ ಸತತವಾಗಿ ಬಿದ್ದು ತುಂತುರು ಮಳೆಯಿಂದ ಈರುಳ್ಳಿಗೆ ಕೊಳೆ ರೋಗ ತಂದಿದೆ. ಕೊಳೆ ರೋಗದಿಂದಾಗಿ ಈರುಳ್ಳಿಯನ್ನು ಜಮೀನಿನಲ್ಲಿ ಬಿಡುವಂತಾಗಿದೆ. ಉತ್ತಮ ಇಳುವರಿಯ ನಡುವೆ ಕೈಗೆ ಬಂದ ತುತ್ತು ಬಾಯಿಗೆ ಬರದ ಪರಿಸ್ಥಿತಿ ರೈತನದ್ದಾಗಿದ್ದು 80 ಲಕ್ಷ ರೂಪಾಯಿ ಮೌಲ್ಯದ ಈರುಳ್ಳಿ ಮಣ್ಣು ಪಾಲಾಗಿದೆ. ಪರಿಹಾರ ಕೊಡುವಂತೆ ರೈತರು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಐರ್ಲೆಂಗ್ ನಮ್ಮ
ಮಲೆನಾಡಿನಲ್ಲಿ ಸುರಿತಾ ಇರೋ ಭಾರೀ ಮಳೆಯಿಂದ ಗಣಿನಾಡು ಬಳ್ಳಾರಿಯಲ್ಲಿರುವ ತುಂಗಾಭದ್ರಾ ಜಲಾಶಯ ಭರ್ತಿಯಾಗಿದೆ. ಜಲಾಶಯದ ಒಳಹರಿವು ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. 20 ಗೇಟ್ಗಳ ಮೂಲಕ 1 ಲಕ್ಷ ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗಿದೆ. ವಿಶ್ವವಿಖ್ಯಾತ ಹಂಪಿಯ ಹಲವು ಸ್ಮಾರಕ ಮುಳುಗಡೆಯಾಗಿವೆ. ಸಾಲು ಮಂಟಪ, ಪುರಂದರದಾಸರ ಮಂಟಪ, ಧಾರ್ಮಿಕ ವಿಧಿವಿಧಾನ ಮಾಡೋ ಮಂಟಪ ಮುಳುಗಡೆಯಾಗಿದೆ. ಈ ವರ್ಷ 2ನೇ ಬಾರಿ ಹಂಪಿ ಸ್ಮಾರಕಗಳು ಮುಳುಗಡೆಯಾಗಿದೆ. ಕಂಪ್ಲಿ ಮತ್ತು ಗಂಗಾವತಿ ಸಂಪರ್ಕಿಸೋ ಸೇತುವೆ ಮುಳುಗಡೆ ಭೀತಿಯಲ್ಲಿದೆ. ಗದಗ ಜಿಲ್ಲೆಯಲ್ಲಿ ಎಡಬಿಡದೆ ಸುರಿತಾ ಇರುವ ಮಳೆಯಿಂದ ರೈತಾಪಿ ವರ್ಗ ತತ್ತರಿಸಿದೆ. ಜಿಲ್ಲೆಯಲ್ಲಿ ಮಳೆರಾಯನ ಅಬ್ಬರದಿಂದ ಜಮೀನಿನಲ್ಲಿ ಶೇಂಗಾ ಬೆಳೆ ಕೊಳೆತು ಹೋಗ್ತಾ ಇದೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಮಾರನ ಬಸರಿ ಗ್ರಾಮದ ರೈತರು ಗೋಳಾಡ್ತಿದ್ದಾರೆ. ಎಕರೆಗೆ 8-9 ಸಾವಿರ ರೂಪಾಯಿ ಖರ್ಚು ಮಾಡಿ ಶೇಂಗಾ ಬೆಳೆ ಬೆಳೆಯಲಾಗಿತ್ತು. ರೈತ ಮುತ್ತಪ್ಪ ಪೂಜಾರ ಅವರ ಜಮೀನಿನಲ್ಲಿ ಕೊಳೆತು ಹಾನಿಯಾದ ಬೆಳೆ ಕಿತ್ತು ಬದುವಿಗೆ ಹಾಕ್ತಿದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಅಂತ ರೈತ ಗೋಳಿಟ್ಟಿದ್ದಾರೆ. ಸರ್ಕಾರ ಸೂಕ್ತ ಬೆಳೆ ಪರಿಹಾರ ಕೊಡುವಂತೆ ರೈತರು ಮನವಿ ಮಾಡಿಕೊಂಡಿದ್ದಾರೆ. ಮಲೆನಾಡು ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ತುಂಗಾಭದ್ರಾ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾಗಿದ್ದು ಕೊಪ್ಪಳ ಜಿಲ್ಲೆಗೂ ಸಂಕಷ್ಟ ಎದುರಾಗಿದೆ. ಕೊಪ್ಪಳ ಹಾಗೂ ಬಳ್ಳಾರಿ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವ ಕಂಪ್ಲಿ ಸೇತುವೆ ಮುಳುಗಡೆ ಹಂತಕ್ಕೆ ಬಂದಿದೆ. ನದಿ ಪಾತ್ರದ ಗ್ರಾಮದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಬಳ್ಳಾರಿಯ ಕಂಪ್ಲಿ ಕೊಪ್ಪಳದ ಗಂಗಾವತಿ ಸಂಪರ್ಕ ಬಹುತೇಕ ಕಡಿತ ಆಗುವಂತಾಗಿದೆ. ಭೀಮಾ ನದಿಯ ಪ್ರವಾಹಕ್ಕೆ ಬೆಳೆ ನೀರು ಪಾಲಾಗಿದೆ. ನದಿ ಅಬ್ಬರದಿಂದ ರೈತರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಯಾದಗಿರಿಯ ಜಿಲ್ಲೆಯ ವಡಗೇರ ತಾಲೂಕಿನ ಗುರುಸಣಗಿ ಗ್ರಾಮದ ಬ್ರಿಡ್ಜ್ ಕೆಂಪ್ ಬ್ಯಾರೇಜ್ನಿಂದ ಭೀಮಾ ನದಿಗೆ 1 ಲಕ್ಷ ಕ್ಯೂಸೆಕ್ ನೀರು ಹೊರಬಿಡಲಾಗ್ತಾ ಇದ್ದು ನದಿ ತೀರದ ಜಮೀನಿನಲ್ಲಿ ನೀರು ನುಗ್ಗಿ ಭತ್ತ ಜಲಾವೃತವಾಗಿದೆ. ಸಾಲ ಮಾಡಿ ಬೆಳೆದ ಭತ್ತದ ಬೆಳೆ ಈಗ ನೀರು ಪಾಲಾಗಿದೆ. ಗುರುಸಣಗಿ, ಇನಾಯ್ಕಲ್, ಚಟ್ನಳ್ಳಿ, ಬಬಲಾದ ಮೊದಲಾದ ಗ್ರಾಮದ ನದಿ ತೀರದ ಜಮೀನಿಗೆ ನೀರು ನುಗ್ಗಿದೆ. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡೋಣ. ಕೊಡಗು ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ಭಾರೀ ಮಳೆ ಸುರಿತಾ ಇದ್ದು ತಲಕಾವೇರಿ ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿರುವ ಕೋಳಿಕಾಡಿನಲ್ಲಿ ಭೂಕುಸಿತದ ಆತಂಕ ಎದುರಾಗಿದೆ. ಕೋಳಿಕಾಡು ಪ್ರದೇಶದಲ್ಲಿ ಹೊಸದಾಗಿ ಹೊಳೆ ಸೃಷ್ಟಿಯಾಗಿದ್ದು ಇದನ್ನು ಕಂಡು ಜನ ಭಯಭೀತರಾಗಿದ್ದಾರೆ. ಸತೀಶ್ ಅನ್ನುವ ಅಧಿಕಾರಿಯೊಬ್ಬ ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ರೆಸಾರ್ಟ್ ಮಾಡಲು ಬೆಟ್ಟ ಕೊರೆದಿದ್ದರಿಂದ ಆ ಸ್ಥಳದಲ್ಲಿ ಆಗಸ್ಟ್ ತಿಂಗಳಲ್ಲಿ ಭೂಕುಸಿತವಾಗಿತ್ತು. ಅದು ಕೋಳಿಕಾಡು ಗ್ರಾಮದ ಮೂಲಕ ಗುಡ್ಡದ ಮಣ್ಣು ಕುಸಿದು ಹೋಗಿತ್ತು. ಈಗ ಅದೇ ಸ್ಥಳದಲ್ಲಿ ಮತ್ತೆ ಭಾರೀ ಪ್ರಮಾಣದ ನೀರು ಹರಿತಾ ಇದ್ದು ಯಾವುದೇ ಕ್ಷಣದಲ್ಲಾದರೂ ಭೂಕುಸಿತ ಆಗುವುದು ಅನ್ನುವ ಆತಂಕ ಮನೆ ಮಾಡಿದೆ. ಹೊಳೆಯಂತೆ ಹರಿತಾ ಇರುವ ನೀರನ್ನು ಕಂಡು ಜನ ಮನೆ ಖಾಲಿ ಮಾಡಿ ಬೇರೆ ಕಡೆ ಹೋಗಿದ್ದಾರೆ. ಭಾರೀ ಮಳೆಯಾದ ಹಿನ್ನೆಲೆ ರಾಯಚೂರು ಜಿಲ್ಲೆಯಲ್ಲಿ ಬಹುತೇಕ ಹಳ್ಳಗಳು ಅಪಾಯ ಮಟ್ಟದಲ್ಲಿ ಹರಿತಾ ಇವೆ. ಹಳ್ಳದ ಮಧ್ಯೆ ಸಿಲುಕಿಕೊಂಡವರನ್ನ ಗ್ರಾಮಸ್ಥರು ಸಾಲು ಸಾಲು ಟ್ರ್ಯಾಕ್ಟರ್ ನಿಲ್ಲಿಸಿ ಜನರನ್ನ ರಕ್ಷಣೆ ಮಾಡುತ್ತಿದ್ದಾರೆ. ಮಸ್ಕಿ ತಾಲೂಕಿನ ವಟಗಲ್ ಹಾಗೂ ಇಳಕಲ್ ಮಧ್ಯೆ ಇರುವ ಹಳ್ಳ ರಭಸವಾಗಿ ಹರಿತಾ ಇತ್ತು. ಈ ಮಧ್ಯೆ ವಟಗಲ್ ಗ್ರಾಮಸ್ಥರು ಜಮೀನಿನಲ್ಲಿ ಕೆಲಸಕ್ಕಾಗಿ ಮುಂಜಾನೆ ಹೋಗಿದ್ದವರು ಸಂಜೆ ವಾಪಸ್ ಬರುವಾಗ ಹಳ್ಳ ಬಂದು ಹಳ್ಳದ ಮಧ್ಯೆ ನಿಲ್ಲುವಂತಾಗಿತ್ತು. ಸುಮಾರು 70 ಜನರು ಮನೆಗೆ ಬರಲು ಪರದಾಡುವಂತಾಗಿತ್ತು. ತಕ್ಷಣ ಗ್ರಾಮಸ್ಥರು ಟ್ರ್ಯಾಕ್ಟರ್ ಸಹಾಯದಿಂದ ಎಲ್ಲರನ್ನ ಸುರಕ್ಷಿತವಾಗಿ ಗ್ರಾಮದೊಳಗೆ ಕರ್ಕೊಂಡು ಬಂದಿದ್ದಾರೆ.
ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಭೀಮಾ ನದಿಯಲ್ಲಿ ಪ್ರವಾಹ ಭೀತಿ ಸೃಷ್ಟಿಯಾಗಿದೆ. ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಸೊನ್ನಾ ಬ್ಯಾರೇಜ್ನಿಂದ 1 ಲಕ್ಷ ಕ್ಯೂಸೆಕ್ಗೂ ಅಧಿಕ ನೀರನ್ನು ನದಿಗೆ ಬಿಡಲಾಗ್ತಿದೆ. ಘತ್ತರಗಿ ಬಳಿ ಸೇತುವೆ ಮೇಲೆ ನೀರು ಹರಿತಾ ಇದೆ. ಪರಿಣಾಮ ಅಫಜಲ್ಪುರ ಜೇವರ್ಗಿ ರಸ್ತೆ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಭೀಮಾ ನದಿ ಒಳಹರಿವು ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದ್ದು ನದಿ ಬಳಿ ತೆರಳದಂತೆ ನದಿ ಪಾತ್ರದ ಜನರಿಗೆ ಮುನ್ನೆಚ್ಚರಿಕೆಯನ್ನು ನೀಡಲಾಗಿದೆ. ಬೀದರ್ ಜಿಲ್ಲೆಯಾದ್ಯಂತ ಮಳೆ ಮುಂದುವರೆದಿದ್ದು ಹೊಲ ಗದ್ದೆಗಳಿಗೆ ನೀರು ನುಗ್ಗಿದೆ. ಜಮೀನುಗಳಲ್ಲೆಲ್ಲ ಕೆರೆ ಅಂಗಳದಂತಾಗಿವೆ. ಇದರಿಂದ 1 ಲಕ್ಷ ಹೆಕ್ಟರ್ನಲ್ಲಿ ಬೆಳೆಗೆ ಹಾನಿಯಾಗಿದೆ. ಬಸವ ಕಲ್ಯಾಣ, ಹುಮನಾಬಾದ್, ಭಾಲ್ಕಿ, ಔರಾದ್ ತಾಲೂಕಿನಾದ್ಯಂತ ಬೆಳೆದಿದ್ದ ಉದ್ದು, ಹೆಸರು, ಕಬ್ಬು, ತೊಗರಿ ಸೇರಿದಂತೆ ಅನೇಕ ಬೆಳೆಗಳು ನೀರು ಪಾಲಾಗಿವೆ. ಇನ್ನು ಕೆಲವು ಗ್ರಾಮಗಳಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದು ಹಲವೆಡೆ ರಸ್ತೆಗಳು ಸಹ ಕೊಚ್ಚಿಕೊಂಡು ಹೋಗಿವೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಕಡಿಮೆಯಾಗಿದೆ. ಡೋಣಿ ನದಿಯಲ್ಲಿ ನೀರಿನ ಒಳಹರಿವು ಕೂಡ ಕಡಿಮೆಯಾಗಿದೆ. ಆದರೆ ಜಮೀನಿಗೆ ನುಗ್ಗಿರುವ ನೀರು ಇನ್ನೂ ಹಾಗೆ ನಿಂತಿದೆ. ಇದರಿಂದಾಗಿ ರೈತರು ಹೊಲದಲ್ಲಿ ಬೆಳೆದಂತಹ ತೊಗರಿ, ಈರುಳ್ಳಿ, ಶೇಂಗಾ ಸೇರಿದಂತೆ ನಾನಾ ಬೆಳೆಗಳು ನೀರಿನಲ್ಲಿ ಕುಳಿತಾ ಇವೆ. ನದಿಯಲ್ಲಿ ನೀರಿನ ಹರಿವು ಕಡಿಮೆಯಾಗಿದ್ದರೂ ತಗ್ಗು ಪ್ರದೇಶದ ಜಮೀನಿನಲ್ಲಿ ನೀರು ನಿಂತಿದೆ. ಇದು ರೈತರಲ್ಲಿ ಆತಂಕ ಉಂಟು ಮಾಡಿದೆ. ಬೆಳೆಹಾನಿಯ ಭೀತಿ ಎದುರಾಗಿದ್ದು ಪ್ರತಿ ಬಾರಿ ಮಳೆ ಬಂದಾಗ ಬೇಕಾಬಿಟ್ಟಿ ಹರಿಯುವ ಡೋಣಿ ನದಿಯಿಂದ ರೈತರು ಸಂತ್ರಸ್ತರಾಗ್ತಾ ಇದ್ದರೂ ಸರ್ಕಾರ ಸೂಕ್ತ ಪರಿಹಾರ ನೀಡದೆ ರೈತರು ಕಂಗಾಲಾಗಿದ್ದಾರೆ. ಉಳಿದ ಪ್ರಮುಖ 5 ಸುದ್ದಿಯನ್ನು ನೋಡೋಣ. ಉಡುಪಿ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ. ಜಿಲ್ಲೆಯ ಬಹುತೇಕ ಗ್ರಾಮಗಳು ಜಲಾವೃತವಾಗಿದ್ದು ಉದ್ಯಾವರ ಗ್ರಾಮದಲ್ಲಿ ಕೆರೆಯಂತಾಗಿದೆ. ಕೃಷಿ ಭೂಮಿ 100 ಎಕರೆ ಬೆಳೆ ನೀರು ಪಾಲಾಗಿದ್ದು ರೈತರು ಸಂಕಷ್ಟ ಅನುಭವಿಸುವಂತಾಗಿದೆ. ಉಡುಪಿಯಲ್ಲಿ ಕಡಿಮೆಯಾಗದ ಮಳೆಯ ಅಬ್ಬರದಿಂದ ಪಾಪನಾಶಿನಿ ನದಿ ಉಕ್ಕಿ ಹರಿತಾ ಇದೆ. ದೋಣಿ ಬಳಸಿ ಜನ ರಕ್ಷಣೆ ಮಾಡಲಾಗಿದೆ. ಅಗತ್ಯ ವಸ್ತುಗಳಿಗೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೋಣಿಯಲ್ಲಿ ಸಾಗೋದಕ್ಕೆ ಮೀನುಗಾರರ ನೆರವನ್ನು ಪಡೆಯಲಾಗಿದೆ. ಇದು ಎಲ್ಲವೂ ಕೂಡ ಭತ್ತದ ಪೈರಿನ ಪ್ರದೇಶಗಳು. ಈಗ ಫಸಲಿನ ಹಂತದಲ್ಲಿ ಇರುವುದರಿಂದ ಬಹುತೇಕ ಇದು ಹಾನಿ ಅಂತಲೇ ನಾವು ಪರಿಗಣಿಸಬಹುದು. ಯಾಕಂದ್ರೆ ಈ ಸಮಯದಲ್ಲಿ ಫಸಲು ಬಂದು ಅದು ಉತ್ತಮವಾಗಿ ನಮಗೆ ರೈತರಿಗೆ ಸಿಗುವಂತಹ ಕಾಲಘಟ್ಟದಲ್ಲಿ ಈ ರೀತಿಯ ನೆರೆ ಆ ಫಸಲನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ ಅಂತಲೇ ನಾವು ಪರಿಗಣಿಸಬಹುದು. ಅದೇ ನೆರೆ ಬಂತು, ರಾತ್ರಿಯಲ್ಲಿ ಎದ್ದು ಕುತ್ಕೊಂಡೆ, 12 ಗಂಟೆ ಬೆಳಗ್ಗೆ ತನಕ ಕುತ್ಕೊಂಡೆ, ಮತ್ತೆ ನೀರು ಒಳಗೆ ಬಂತು, ಒಳಗೆ ಬಂದ ಕೂಡಲೇ ಮತ್ತೆ ಒಳಗೆ ಬಂದ ಮೇಲೆ ಏನ್ ಮಾಡುದು, ಮನೆಯಲ್ಲಿ ಕುತ್ಕೊಂಡು ಮತ್ತೆ ಮನೆ ಬಿಟ್ಟು ಅಲ್ಲಿ ಮೇಲೆ ಒಂದು ನಮ್ಮ ಪೈಕಿ ಅವ್ರ ಮನೆಗೆ ಅಲ್ಲಿ ಕುತ್ಬಾಡಿಗೆ ಹೋದೆ. ಈಗ ಅಲ್ಲಿ ನಿಂತು ಅಲ್ಲಿಂದ ಈಗ ಬೆಳಗ್ಗೆ ಇಲ್ಲಿ ಬಂದೆ. ಮನೆ ಅದೇ ಹೋಗಿ ನೋಡ್ಬೇಕು, ಎಲ್ಲ ಚಂಡಿ ಆಗಿದಂತೆ. ಮೊಮ್ಮಗಳು ಹೋಗಿದ್ಲು, ಸೊಸೆ ಹೋಗಿದ್ಲು, ಹೇಳಿದ್ರೆಲ್ಲ ಚಂಡಿ ಆಗಿದೆ ಅಂತ. ಹಾಸನದಲ್ಲಿ ರೌಡಿ ಶೀಟರ್ಗಳನ್ನು ಪರೇಡ್ಗೆ ಕರೆತಂದಿದ್ದಕ್ಕೆ ಪೊಲೀಸ್ ಠಾಣೆಗೆ ನುಗ್ಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎಚ್ ಕೆ ಸುರೇಶ್ ಪ್ರಶ್ನೆ ಮಾಡಿದ್ದಾರೆ. ಬೆಂಬಲಿಗರೊಂದಿಗೆ ಪೊಲೀಸ್ ಠಾಣೆಗೆ ನುಗ್ಗಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಎಚ್ ಕೆ ಸುರೇಶ್ ಮಧು ಹಾಗೂ ಭರತ್ ಎಂಬ ರೌಡಿ ಶೀಟರ್ ಪರವಾಗಿ ಮಾತಿನ ಚಕಮಕಿ ನಡೆಸಿದ್ದಾರೆ. ರೌಡಿ ಶೀಟರ್ಗಳೊಂದಿಗೆ ಠಾಣೆಗೆ ನುಗ್ಗಿ ಪೊಲೀಸರೊಂದಿಗೆ ಮಾತಿನ ಚಕಮಕಿಯಾಗಿದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅರೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ನಡೆದಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಹುಲ್ಲಹಳ್ಳಿ ಸುರೇಶ್ ಮತ್ತು ಬೆಂಬಲಿಗರಿಂದ ಪೊಲೀಸ್ ಠಾಣೆಯಲ್ಲಿ ಗಲಾಟೆಯಾಗಿದ್ದು ಮಹಿಳಾ ಸಿಬ್ಬಂದಿ ಜೊತೆಯೂ ಬೆಂಬಲಿಗ ಮಾತಿನ ಚಕಮಕಿ ಮಾಡಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಡಲಿಗೆ ಸೂಕ್ತ ಬೆಲೆ ಸಿಗದಿದ್ದಕ್ಕೆ ಮೈಸೂರಿನ ಎಪಿಎಂಸಿಯಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ಗುಡ್ಡೆಗೆ ಕೇವಲ 800 ರೂಪಾಯಿ ಬೆಲೆ ನಿಗದಿ ಮಾಡಲಾಗಿದೆ. ಹೊಲದಲ್ಲಿ ಕೆಲಸ ಮಾಡಿರೋ ಕೂಲಿನೇ ಇದಕ್ಕಿಂತ 3 ಪಟ್ಟು ಹೆಚ್ಚಾಗಿದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಷ್ಟು ಕಡಿಮೆಗೆ ಕೊಟ್ಟರೆ ನಮ್ಮ ಜೀವನ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. 4 ದಿನದಿಂದ ಕಡಲೆಕಾಯಿ ತಂದಿದ್ದೇವೆ, ಎಪಿಎಂಸಿಯಲ್ಲಿ ಹಾಕಿ ಆಟೋ ಬಾಡಿಗೆ ಕೂಡ ಕೊಟ್ಟಿಲ್ಲ. ಆಟೋ ಬಾಡಿಗೆ 1,500 ಕೇಳ್ತಾರೆ, ಆದರೆ ಇಲ್ಲಿ 800 ರೂಪಾಯಿ ಮಾತ್ರ ಅಂತ ಅಂದ್ರೆ ನಾವೇನ್ ಮಾಡೋದು ಅಂತ ತಮ್ಮ ಅಳಲನ್ನ ರೈತರು ತೋಡ್ಕೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ಸುತ್ತಮುತ್ತ ಮಳೆ ಸುರಿತಾ ಇರುವ ಪರಿಣಾಮವಾಗಿ ಹಾನಾಪುರ ಎಸ್ಪಿ ಗ್ರಾಮದ ಗುಡ್ಡದ ಮೇಲಿಂದ ನೀರು ಬೀಳ್ತಾ ಇದೆ. ಜಲಪಾತದ ಮನಮೋಹಕ ದೃಶ್ಯಾವಳಿಗಳನ್ನು ವೀಕ್ಷಿಸಲು ಜನರು ತೆರಳಿ ಜಲಪಾತದ ನೀರಿನಲ್ಲಿ ಮಿಂದೇಳ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಸುತ್ತಮುತ್ತಲಿನ ಜನರು ಬಂದು ಜಲಪಾತವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಹಾನಾಪುರ ಎಸ್ಪಿ ಗ್ರಾಮದಿಂದ 1 ಕಿಲೋಮೀಟರ್ ದೂರದ ಗುಡ್ಡದಲ್ಲಿ ಜಲಪಾತ ಮೈದುಂಬಿ ಹರಿತಾ ಇದೆ. ಜಲಪಾತದ ನೀರಲ್ಲಿ ಜನರು ಮಿಂದೆದ್ದು ಸಖತ್ ಎಂಜಾಯ್ ಮಾಡುತ್ತಿದ್ದಾರೆ.
ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ದತ್ತಪೀಠ ಭಾಗದಲ್ಲಿ ಭಾರೀ ಮಳೆಯಾಗ್ತಿದೆ. ಬಿಟ್ಟು ಬಿಡದೆ ಸುರಿತಾ ಇರುವ ಧಾರಾಕಾರ ಮಳೆಗೆ ತರೀಕೆರೆ ತಾಲೂಕಿನ ಹೆಬ್ಬೆ ಜಲಪಾತ ಮೈದುಂಬಿ ದುಮ್ಮಿಕ್ತಾ ಇದೆ. ಹೆಬ್ಬೆ ಜಲಪಾತದ ಸೊಬಗಿಗೆ ಪ್ರವಾಸಿಗರು ಮನಸೋತಿದ್ದಾರೆ. ಸುಮಾರು 80 ಅಡಿ ಎತ್ತರದಿಂದ ಹಾಲ್ನೊರೆಯಂತೆ ನೀರು ಬೀಳ್ತಿದ್ದು ನೋಡಲು ಆಕರ್ಷಕವಾಗಿದೆ. ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾರೆ ನ್ಯೂಸ್ 18 ಕನ್ನಡ. ಚಾಲ ನಮ್ಮದು, ಬಲ ನಿಮ್ಮದು.